പരീക്ഷ ഇന്റർവ്യൂ നടത്തി. ഏപ്രിൽ 6 താരീഖോ നമ്മ കച്ചേരി വന്ന് രാജീനാമ പത്രം കൊട്ടോക്തി ಬರ್ತೇನೆ ಅಂತ ನನಗೆ ಹೇಳಿರಲಿಲ್ಲ, ಅಥವಾ ನೀವಿರಬೇಕು ಸಮಯ ಕೊಡಿ ಅಂತಲೂ ಕೇಳಿರಲಿಲ್ಲ. ನಾನು 12:30 ಇದ್ದು ನನ್ನ ಸೋದರ ಮಾವನ ಮಗನಿಗೆ ತೀವ್ರ ಕಾಯಿಲೆ, ಅವನು ಇನ್ನೂ ICUಯಲ್ಲೇ ಇದ್ದಾನೆ, ಜಯದೇವಲ್ಲಿದ್ದಾನೆ. 2 ಆಗಿತ್ತು ನಾನು ಅಲ್ಲಿಗೆ ಓಡಿದೆ, ಅವರು ಆಮೇಲೆ ಕಚೇರಿಗೆ 3 ಬಂದು ಕೊಟ್ಟಿದ್ದಾರೆ. ನಮ್ಮ ಪ್ರೈವೇಟ್ ಸೆಕ್ರೆಟರಿಯವರು ಈ ಥರ ಬಂದಿದ್ದಾರೆ MLS, ನಮ್ಮ ದಯಮಾಡಿ ಎಲ್ಲ ತಗೊಂಡು ಅವ್ರಿಗೆ ಅಕ್ನಾಲೆಜ್ಮೆಂಟ್ ಕೊಡಿ ಅಂತ ಹೇಳಿದೆ. ನೇರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಹೋಗಿ ನಾನು ಅವ್ರಿಗೆ ಅವಕಾಶ ಕೊಡಬೇಕು. ಆಯ್ತು, ಸಂತೋಷ, ಸುಪ್ರೀಂ ಕೋರ್ಟ್ ನಾವೆಲ್ಲರೂ ಗೌರವಿಸ್ತೀವಿ. ಅವ್ರು ಬಂದ ಕೂಡಿಸ್ಕೊಂಡು ನಾನು ವಿಡಿಯೋಗ್ರಾಫ್ ಮಾಡಿಟ್ಟಿದ್ದೇನೆ. ನಾನು ಕೇಳಿದೆ, ವಿಶ್ವನಾಥ್ ಅವರೇ, ತಾವು 1978 ಈ ಸದನ ಸದಸ್ಯರಲ್ವಾ ಅಂದೆ. ಹೌದು. ತಾವು ಲೋಕಸಭೆಯಲ್ಲೂ ಸದಸ್ಯರ ಕೆಲಸ ಮಾಡಿದ್ರಲ್ವಾ? ಹೌದು ಮಾಡಿದ್ದೇನೆ. ರಾಜ್ಯದಲ್ಲಿ ಮಂತ್ರಿ ಆಗಿದ್ರಲ್ವಾ? ಹೌದು ಆಗಿದ್ದೆ. ರಾಜ್ಯ ಜನತಾ ದಳದ ಅಧ್ಯಕ್ಷರಾಗಿ ಕೆಲಸ? ಹೌದು. Rule 202 ಪುಸ್ತಕ ಕಳಿಸ್ತೀನಿ, ನೀವು ನೋಡಿ ರಾಜೀನಾಮೆ ಪತ್ರ ಹೇಗಿರಬೇಕು, ನೀವು ಕೊಟ್ಟರು ರಾಜೀನಾಮೆ ಪತ್ರವನ್ನು ಕೊಡ್ತೀನಿ ನೋಡಿ ಅಂತಂದೆ. ಅವ್ರ ಕೈಗೆ ರಾಜೀನಾಮೆ ಪತ್ರ, ರೂಲ್ ಬುಕ್ ಎರಡೂ ನೋಡಿ, ಉದ್ದೇಶ ಅದೇ ಅಂತಂದ್ರು. ಉದ್ದೇಶ ಅದೇ ಆಗೋದಾದ್ರೆ ಹೀಗೆ ಇರಬೇಕು ಅಂತ ರೂಲ್ ಯಾಕೆ ಮಾಡಬೇಕು? ಅವರು ರಾಜೀನಾಮೆ ಪತ್ರವನ್ನ ಹೇಗೆ ಕೊಡಬೇಕು ಅಂತಕ್ಕಂಥದ್ದು ಅವರಿಗೆ ತಿಳುವಳಿಕೆ ಒಂದು ವೇಳೆ ಹಿಂದೆ ಹೋಗಿದ್ರೆ ಎಷ್ಟು ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಒಂದು ವೇಳೆ ಗೊತ್ತಿದ್ದು ಕೂಡ ಕೊಡಲಿಲ್ಲ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಹಂಗೆ ಮಾಡಿರ್ಬೋದು? ಇವರು ಹೀಗೆ ಹೇಳಿದ್ರು ಸ್ಪೀಕರ್ ಕುಮ್ಮಕ್ಕು. 100 ಎತ್ತಬೇಕು ನಂತರ ಬದುಕಬೇಕಾಗಿದ್ರೆ, 100 ಎತ್ತಬೇಕು ಬದುಕಬೇಕಾಗಿದ್ರೆ. ದೇವರಾಜ ಅರಸರಿಗೆ ಅವರು ನಾವು ಎಲ್ಲ ಒಟ್ಟಿಗೆ ದೇವರಾಜ ಅರಸರ ನೆರಳಲ್ಲಿ ಇಂದಿರಾಗಾಂಧಿ ಆಶೀರ್ವಾದದಲ್ಲಿ ಅಸೆಂಬ್ಲಿ ಕಾಲಿಟ್ಟವರು. ನನಗೆ ನನ್ನ ಕ್ಷೇತ್ರದಲ್ಲಿ ಜಾತಿಯ ಬೆಂಬಲ ಇಲ್ಲ, ಹಣ ಎಷ್ಟಿದೆ ಅಂತ ದೇಶಕ್ಕೆಲ್ಲ ಗೊತ್ತು. ದೇವರಾಜ ಅರಸರ ಕಳೆಬರವನ್ನು ಚಿತ ಮೇಲಿಟ್ಟು ಅವರನ್ನು ಕಳಿಸ್ಕೊಟ್ಟಿದ್ದೇನೆ. ಇವತ್ತು ಅವಕಾಶ ಸಿಕ್ಕಾಗಲ್ಲ ಅವರನ್ನು ನೆನಪು ಮಾಡ್ಕೊಳ್ತೀನಿ, ಸ್ಮರಣೆ ಮಾಡ್ತೇನೆ, ಅವರು ಹಾಕಿದ ಪಾಯದಲ್ಲಿ ನಡೀತಾ ಇದ್ದೇನೆ. ಇವರು ಹಿಂದುಳಿದವರು, ದೇವರಾಜ ಅರಸರು ಹಿಂದುಳಿದವ್ರ ನೇತಾರರು, ಗಂಟು ಕಟ್ಕೊಂಡು ಹೊರಟೋದ್ರು, ನನ್ನ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಜಗತ್ತಿಗೆ ಗೊತ್ತಿರಲಿ ಯಾರು ಯಾರಿಗೆ ಸರ್ಟಿಫಿಕೇಟ್ ಕೊಡೋರು? ಒಂದು ರಾಜೀನಾಮೆ ಪತ್ರವನ್ನ ಯಾವ ನಮೂನೆಯಲ್ಲಿರಬೇಕು ಹಾಗೆ ಕೊಡೋದಕ್ಕೂ ಕೂಡ ತಯಾರಿಲ್ಲದೆ ಇರ್ತಕ್ಕಂಥವರು ಸ್ಪೀಕರ್ನ ನಡವಳಿಕೆ ಬಗ್ಗೆ ಮಾತನಾಡ್ತಾರೆ. ನಾನು ಮುಂದಿನ ದಿನಗಳಲ್ಲಿ ಸ್ಪೀಕರ್ ಆಗಿ ಇರ್ತೀನೋ ಇರೋದಿಲ್ವೋ ಅದು ನನ್ನ ಸ್ವಂತ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಕೃಷ್ಣ, ಖಂಡಿತ ಈ ವಿಷಯದಲ್ಲಿ ಅವರಿಗೆ ಪುನಃ ಸದನಕ್ಕೆ ಬರ್ತಕ್ಕಂಥ ಅವಕಾಶ ಇರೋದಾದ್ರೆ ಒಂದು ರೀತಿಯಲ್ಲಿ ತಗೊಳ್ತೇನೆ. ಇಲ್ಲದೆ ಹೋದ್ರೆ ಈ ಸದನದ ಸದಸ್ಯರಿಗೆ ನಾನು ಹೇಳ್ತೇನೆ, ಇದು ಸಭಾ ನಿಂದನೆ, ಇಟ್ ಇಸ್ ಕಂಟೆಂಪ್ಟ್ ಆಫ್ ಹೌಸ್. ಸದನವನ್ನು ತಪ್ಪದಾರಿಗೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವು ಯಾರು ಹಾಗೆ ಮಾತನಾಡುವ ಹಾಗಿಲ್ಲ ನೋಡಿ.